ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಳಿ ನಿನ್ನೆ ಶಾಂತಿಯುತವಾಗಿ ಅವರ ಪ್ರತಿಭಟನೆಯನ್ನ ಮಾಡ್ಬೋದಿತ್ತು ಅದು ಕಲ್ಲು ಬಿಸಾಡುದು ಮತ್ತೆ ಪ್ರಚೋದನ ಕರಿದು ಬಾಂಗ್ಲಾದೇಶ ಮಾಡುದು ಅದು ಖಂಡನೀಯ ಅದು ಅವರದು ಎಸ್ ಹೇಳಿ ಹೇಳಿ ಎಲ್ಲಿಂದ ಮಾತಾಡುದು ಬೆಂಗಳೂರಿಂದ ಸರ್ ವಿಜಯಿಂದ ಓಕೆ ತಮ್ಮ ಹೆಸರು ಸರ್ ವಿಶ್ವನಾಥ್ ತಿರುಗಾ ಓಕೆ ಓಕೆ ಎಸ್ ನಿನ್ನೆ ನಡೆದಿರುವಂತಹ ಪ್ರತಿಭಟನೆ ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಖಂಡಿತ ಪಾಪ ಯಾರ ಒಂದು ಹೆಂಗಸಿಗೆ ಒಂದು ಕಣ್ಣಿಗೆಲ್ಲ ಬಿತ್ತು ಇದಕ್ಕೆ ಯಾರು ಹೊಣೆ ಸರ್ ಈಗ ಗಾಜಿನ ಚೂರುಗಳು ಚೂರುಗಳು ಕಣ್ಣಿನ ಒಳಗೆ ಹೋಗಿದೆ ಸಂಚಾರಕ್ಕೆ ಅಡ್ಡಿಸ್ಬಾರ್ದಲ್ಲ ಒಂದು ಸೈಡ್ ಬಿಟ್ಟು ಒಂದ್ ಸೈಡ್ ಮಾಡಬಹುದಿತ್ತ ಅವರು ಖಂಡಿತ ಒಂದ್ ಸೈಡ್ ಅಲ್ಲಿ ಪ್ರತಿಭಟನೆ ನಡೆದ ನಡೀತಾ ಇತ್ತು ಇನ್ನೊಂದು ರಸ್ತೆಯನ್ನು ಕೂಡ ಬಂದ್ ಬಿಡಬಹುದಿತ್ತು ಗಲಾಟೆಗೋಸ್ಕರ ಅಂತ ಗೊತ್ತಿಲ್ಲ ಈಗ ಟೈಮ್ ಸುರತ್ ಕಲ್ಲ ಮಂಗಳೂರು ಶಾಂತವಾಗಿತ್ತು ಈಗ ಪುನಃ ಮರುಕಳಿಸ ಜನರಿಗೆ ಹುಟ್ಟಿದೆ ಈಗ ಅಂದ್ರೆ ಅಂದ್ರೆ ಇವ್ರದು ಗೆ ಅನುಮತಿ ಕೊಟ್ಟದ್ದು ಅದು ಸಹಜ ನಡೆ ಅಂತ ನೀವು ಹೇಳ್ತೀರಾ ಅಲ್ಲ ಪ್ರೊಸೆಸಗಳು ಅಲ್ಲ ಎಲ್ಲ ತದ್ರ ಕಾನೂನಿದೆ ಖಂಡಿತ ಕಾನೂನಿನ mukaan ಅದರ ಹೋಗುತ್ತೆ ತಲ್ಲ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶಗಳಿದೆ ಅದು ಪ್ರಜಾಪ್ರಭುತ್ವದ ಹಕ್ಕು ಅದನ್ನ ಮಾಡಲಿ ಅದನ್ನ ಅವರು ಒಂದೆಡೆ ಮಾಡಬಹುದು ಎಂತದ್ದು ಮಾಡಬಹುದು ಇತ್ತು ಅದನ್ನ ಬಿಟ್ಟು ಈ ರೀತಿಯಾದಂತಹ ಒಂದು ಕಾರ್ಪೊರೇಟ್ ರಾಜ ಅವರು ಕಲ್ಬಿಸರು ಒಂದು ಯಾವ ನಮ್ಮ ಮನುಷ್ಯನೋ ಜನರಿಗೆ ಹೇಗೆ ಮಾಡುತ್ತನೋ ನೀಗ ಓಕೆ ಖಂಡಿತ ಹೌದಾ ಅಲ್ಲ ಸರ್ ಖಂಡಿತ ಖಂಡಿತ ತಪ್ಪುಪ್ಪ ಅದೇ ನನ್ನ ಎಷ್ಟು ಓಕೆ ನಂದು ಧನ್ಯವಾದಗಳು ಸರ್ ಧನ್ಯವಾದಗಳು ಪಕ್ಷಾತೀತ ನಿಲ್ಲು ಅಂತ ಕಾಣ್ತದೆ ಖಂಡಿತ ಖಂಡಿತ ಅಂಡ್ ಇನ್ನೊಂದು ವಿಚಾರವನ್ನ ನಾನು ಗಮನಿಸಿರುವಂತದ್ದು ಸರ್ ಈಗ ನಿನ್ನೆಯಿಂದ ಕೆಲವೊಂದು ಮಾತುಗಳು ಹರಿದಾಡ್ತಾ ಇರುವಂತದ್ದು ಆ ಬಸ್ಸಿನ ಮಾಲಕ ಬಿಜೆಪಿಯ ಸದಸ್ಯನಾಗಿದ್ದ ಬೆಂಬಲಿಗನಾಗಿದ್ದ ಆ ಒಂದು ಕಾರಣಕ್ಕೋಸ್ಕರ ಆತನ ಬಸ್ಸಿನ ಮೇಲೆ ದಾಳಿ ಆಗಿದೆ ಈ ಮಾತನ್ನ ಆತನೇ ಸ್ವತಃ ಹೇಳಿಕೊಂಡಿದ್ದಾನೆ ಅನ್ನುವಂತ ಮಾತುಗಳು ಕೂಡ ಹರಿದಾಡ್ತಾ ಇತ್ತು ಆ ರೀತಿಯಾಗಿ ಇರಬಹುದಾ ನನಗೆ ಖಚಿತವಾಗಿ ಹೇಳುವವರೆಗೆ ಅವರಾಗೆ ಒಪ್ಪಿಕೊಳ್ಳುವವರೆಗೆ ನಾನು ಇದನ್ನು ಹೇಳಿಕಾಗೋದಿಲ್ಲ ಅದೇ ಸಮಯಕ್ಕೆ ಅವರ ಬಸ್ ಬರ್ತದೆ ಅಥವಾ ಇವರು ಕಲ್ಲು ರೆಡಿ ಮಾಡಿ ಮಾಡಿಟ್ಕೊಳ್ತಾರೆ ಅದೇ ಬಸ್ಸು ಅವನಿಗೆ ಹೊಡಿಬೇಕು ಆ ರೀತಿ ಇರ್ತದೆ ಅಂತ ಅನಿಸಲ್ಲ ಆದರೆ ಆರಂಭದಲ್ಲಿ ನಾವು ಒಂದು ಡೌಟ್ ಬಂದದ್ದು ಹೇಳಿದರೆ ಕಲ್ಲು ಹೊಡೆದವರು ಬಿ ಜೆ ಪಿ ಇರ್ಬೋದಾ ಅಲ್ಲ ತುಂಬ ಜನ ಬಟ್ ನಾನು ನಾನು ಆವಾಗಲೇ ಅನ್ಸಿದೆ ಅನಿಸಿದ್ದೆ ಈಗ ಬಿ ಜೆ ಪಿಯರೇ ಹೊಡಿಬೇಕಂತಿಲ್ಲ ಇವರೇ ಹೊಡೆದು ಬಿ ಜೆ ಪಿಯರ ಮೇಲೂ ಹಾಕ್ಬೋದು ಅಂದ್ರೆ ಮುಸ್ಲಿಮರಿಗೆ ಬಸ್ ಹೊಡೆಸಿದ್ದಾರೆ ಅವ್ರು ಬೇಕಂತಲೇ ಗಲಭೆ ಅಂದ್ರೆ ಆ ರೀತಿಯ ಒಂದು ಇದು ಸಾಧ್ಯತೆಗಳು ಇರ್ತದೆ ಯಾರೂ ನಂಬೋ ಸತಿ ಇಲ್ಲ ರಾಜಕೀಯದಲ್ಲಿ ಯಾರು ಯಾರು ಏನು ಹೇಳ್ತಾರೆ ಯಾರು ಶಾಶ್ವತ ಮಿತ್ರನೂ ಅಲ್ಲ ಶತ್ರು ಅಲ್ಲ ಇದೂ ಕೂಡ ಅಷ್ಟೇ ಯಾವ ನೈತಿಕತೆಯೂ ಇರುವುದಿಲ್ಲ ಯಾವ ಟ್ಯಾಕ್ಟಿಕ್ಸ್ ಬೇಕಾದರೂ ಯೂಸ್ ಮಾಡ್ತಾರೆ ಹಾಗಾಗಿ ಇದ ನಾನು ಅದು ಇದು ಬಿ ಜೆ ಪಿಯವರು ಮಾಡ್ತಾರೆ ಅಂತ ನನಗೆ ಯಾವ ಇದು ಇದು ಇರಲಿಲ್ಲ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಅಲ್ಲದ ಈ ರೀತಿಯಾಗಿ ವಿಷಯಗಳು ಹಬ್ಲಿಕ್ಕೆ ಆಯಿತು ಅದಾದ ಮೇಲೆ ಅರೆಸ್ಟ್ ಆದಾಗ ಒಂದು ಅದು ಕ್ಲಿ ಕ್ಲಾರಿಟಿ ಸಿಕ್ತು ಇನ್ನು ಅವರು ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ಬೆಂಬಲ ಮಾಡ್ತಾ ಇದ್ದರು ಈ ಬಗ್ಗೆ ತುಂಬ ಚರ್ಚೆಗಳು ಇದು ಎಲ್ಲ ನಡೀತಾ ಇದೆ ಅದು ಒಂದಟ್ಟಿಗೆ ಅದು ಒಂದು ಸೈಡಿಗೆ ಇದ್ದರೂ ಕೂಡ ಏನೇ ಮಾಡಿದ್ರು ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಯಾರೇ ಬಸ್ಸಾಗಲಿ ಬಿ ಜೆ ಪಿ ಆಗಲಿ ಕಾ ಸಿಟಿ ಬಸ್ಸಿನಲ್ಲಿ ಹೋಗುವಾಗ ಅಥವಾ ಯಾವುದೇ ವಾಹನಗಳು ಹೋಗುವಾಗ ಅದರ ಮೇಲೆ ಕಲ್ಲು ಹೊಡೆಯುವುದು ದೊಡ್ಡ ತಪ್ಪು ನಾನು ಹೇಳೋದು ಅವರಿಗೆ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂದ್ರೆ ಪ್ರೂ ಅಥವಾ ಅಂದ್ರೆ ಅಥವಾ ಕಾಂಗ್ರೆಸ್ನ ಮಾಡುವ ಯಾಕೆ ಶಾಹುಲ್ ಅಮೀದ್ ಅಂತ ಹೇಳ್ತಾರೆ ಅವರು ಗ್ರಾಮ ಪಂಚಾಯತ್ ಸದಸ್ಯರ ಇನ್ನೊಬ್ರು ಕಲ್ಲು ಬಸ್ಸಿಗೆ ಅಲ್ಲಿ ಪ್ರಯಾಣಿಕರಿರುವಾಗ ಇರುವಾಗ ಯಾವ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹಿಂದ್ಗಡೆ ಬರ್ತಾ ದೊಡ್ಡ ಇತ್ತೆ ಹಿಂದ್ಗಡೆ ಮತ್ತೊಂದು ಕಾಲೇಜ್ ಬಸ್ ಬರ್ತಾ ಇದೆ ನೋಡಿ ಇವರು ಶುರು ಮಾಡಿದ್ರು ಶುರು ಮಾಡಿದ್ಮೇಲೆ ಅದು ಹಬ್ಬಿದ್ರೆ ಎರಡು ಕಡೆಯಿಂದ ಒಂದು ಗಲಭೆ ದೊಂಬಿ ಯಾರಿಗೆ ಬೇಕು ಮಂಗ್ಳೂರು ಮೊದ್ಲೆ ಮಂಗ್ ಕಷ್ಟ ಇದೆ ಅಂದರೆ ಯಾವಾಗ ಬೆಂಕಿ ಹಾಕ್ತದೆ ಇವರಾಗೆ ಬೆಂಕಿ ಹಾಕಿ ಕೊಟ್ಟರೆ ಅಂದರೆ ಇದೆಲ್ಲ ಖಂಡನೀಯ ನೀವು ಪ್ರತಿಭಟನೆ ಮಾಡಿ ಬೇಕಾದರೆ ಬೈಗಳ ಅಸಂವಿಧಾನಿಕ ಅಂದರೆ ಕಾನೂನು ಮೀರಿ ನೀವು ಬೇಕಾದರೆ ಕೇಸ್ ಹಾಕ್ಕೊಂಡು ಒಳಗೋಡಿ ಈ ಜನಸಾಮಾನ್ಯರನ್ನು ಸಿಟಿ ಬಸ್ ಮಾ ಪ್ರಯಾಣಿಕರನ್ನು ದಿನನಿತ್ಯ ಹೊಟ್ಟೆಪಾಡಿಗೆ ದುಡಿಯುವವರನ್ನು ಇವರನ್ನೆಲ್ಲ ಈಡು ಮಾಡಬೇಡಿ ಏನು ಕರ್ಫ್ಯೂ ಆದರೂ ನಾಳೆ ಏನು ಸಮಸ್ಯೆ ಆದರೂ ಯಾರು ಸಂತ್ರಸ್ತರಾಗುವ ದಿನಗೂಲಿ ಮಾಡುವವರು ದಿನ ಸಂಬಳಕ್ಕೆ ಹೋಗುವವರು ಆ ದಿನದ ಒಂದು ಹೊಟ್ಟೆ ಊಟಪಾ ಹೊಟ್ಟೆಪಾಡಿಗಾಗಿ ವೇತನ ಅಥವಾ ಕೂಲಿಯನ್ನು ಆಶ್ರಯಿಸುವಂಥ ಜನಸಾಮಾನ್ಯರು ಮತ್ತು ಕಷ್ಟದವರು ಇವರು ಏನು ಆಗ ರೌಡಿಗಳಿಗೆ ಅವಕಾಶ ಅಲ್ಲಿ ಕಲಬಿಸಾಡಲಿಕ್ಕೆ ಇಲ್ಲಿ ಪೊಲೀಸರಿಗೆ ಕೆಲಸ ಪತ್ರಕರ್ತರಿಗೆ ಕೂರಿಸೋತಿಲ್ಲ ಮತ್ತು ಜನಸಾಮಾನ್ಯರಿಗೆ ಒಂದು ಹೆದರಿಕೆ ಈ ರೀತಿಯಾದಂಥ ನಮಗೆ ಬೇಡ ನಾವು ನೋಡಿದ್ದೇನೆ ಮಂಗಳೂರಿನಲ್ಲಿ ಎರಡು ಕರ್ಪಿಗಳನ್ನು ನೋಡಿದ್ದೇನೆ ಗಲಭೆಗಳನ್ನು ನೋಡಿದ್ದೇನೆ ಅಂದರೆ ಸಾಕು ಅಂದರೆ ಈ ರೀತಿಯಾಗಿ ಸಂತ್ರಸ್ತರಾಗುವವರು ಏನು ಸ್ಥಳವರ್ಗದ ಕಾರ್ಯಕರ್ತರು ಅಥವಾ ಜನಸಾಮಾನ್ಯರು ಹಾಗಾಗಿ ನೀವು ಇಂಥ ಕೆಲಸಗಳನ್ನು ನಾವು ನಾನು ಕೂಡ ಅಂದರೆ ಪ್ರಬಲವಾಗಿ ಖಂಡಿಸ್ತೇನೆ ಹೇಳಿಕೆಗಳು ಏನು ಬೇಕಾದರೂ ಕೊಟ್ಟು ಸಾಗಲಿ ಕೊಟ್ಟು ಹೋಗಲಿ ನಮಗೇನೂ ಸಮಸ್ಯೆ ಇಲ್ಲ ಬಟ್ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡೋದನ್ನು ಎಲ್ಲ ಇಡೀ ಸಮಾಜವು ಕೂಡ ಖಂಡಿಸ್ತದೆ ಒಂದು ಒಂದು ದೂರವಾಣಿ ಕರೆ ಇದೆ ಹಲೋ 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 ನಮಸ್ತೆ ಹೇಳಿ ಸರ್ ಆ ನಾನು ಮಲ್ಪೆ ಉಡುಪಿಯಿಂದ ಮಾತಾಡ್ತಿದ್ದೇನೆ ಹೇಳಿ ಹೇಳಿ ಸರ್ ಅಶೋಕ್ ಅಂತ ಈಗ ನಿನ್ನೆ ಏನು ಮಂಗಳೂರಿನಲ್ಲಿ ಘಟನೆ ಆಗಿದ ಅದಕ್ಕೆ ಎಫ್ಐಆರ್ ಹಾಕಿದ್ರೆ ಇಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜಕೀಯ ಪಕ್ಷದ ಅಂಡರ್ನಲ್ಲಿ ಇದೆ ಅವರ ಹತ್ರ ನ್ಯಾಯ ಸಿಗುವುದಿಲ್ಲ ಈಗ ಬಿಜೆಪಿ ಅವರು ಏನ್ ಮಾಡ್ಬೇಕಂದ್ರೆ ಆ ಕೇಸನ್ನು ಬಿಜೆಪಿ ರೂಲ್ ಸ್ಟೇಟ್ ನಲ್ಲಿ ಐವರ್ ಸೋಜನ ಮೇಲೆ ಹಾಕಬೇಕು ಅವ್ರು ಏನ್ ಅಂದ್ರೆ ಅಜಿತ್ ಭಾರತಿ ಕೇಸ್ ನಲ್ಲಿ ಲೋಕಸಭಾ ಇಲೆಕ್ಷನ್ ಆದ ತಕ್ಷಣ ಇಲ್ಲಿಯ ಕಾಂಗ್ರೆಸ್ ಐಟಿ ಸಿ ಅಲ್ಲಿ ಏನಿದೆ ಅವರು ಇಲ್ಲಿ ಎಫ್ಐಆರ್ ಹಾಕಿದ್ದಾರೆ ಅಜಿತ್ ಭಾರತಿಯ ಮೇಲೆ ಅದೇ ತಂತ್ರವನ್ನು ಬಿಜೆಪಿ ನಾಯಕರುಗಳು ಮಾಡಬೇಕು ಅಲ್ಲಿ ಸ್ಟೇಟ್ಮೆಂಟ್ ಕೊಡುವುದಲ್ಲ ಕಾನೂನಾತ್ಮಕವಾಗಿ ಅಲ್ಲಿ ಮಾಡಲಿ ಅದು ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ಮಾಡಿದ್ದು ಐವನ್ ಡಿಸೋಜನ್ ಸ್ಟೇಟ್ಮೆಂಟ್ ಅರಾಜತೆಗೆ ಬಾಂಗ್ಲಾದಲ್ಲಿ ಆದ ಪರಿಸ್ಥಿತಿ ಇಲ್ಲಿ ಅದರ ಅರ್ಥ ಏನು ಕಾನೂನು ಅದಕ್ಕೆ ಪರ್ಮಿಷನ್ ಕೊಡ್ತದ ನವರು ಉತ್ತರ ಕೊಡ್ಲಿ ಅದಕ್ಕೆ ಜಿತೇಂದ್ರ ಅವರು ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಲಿ ಬಿಜೆಪಿ ನಾಯಕರುಗಳಿಗೆ ಹೇಳಿ ಪತ್ರಿಕಾ ಸ್ಟೇಟ್ಮೆಂಟ್ ನಮ್ಗೆ ಅಗತ್ಯ ಇಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ ಬಿಜೆಪಿ ಸ್ಟೇಟ್ ಇದೆ ಅಲ್ವಾ ಐವಲ್ ಮೇಲೆ ಕೇಸ್ ಹಾಕಿ ಅಲ್ವಾ ಯಾಕೆ ಮಾಡುದಿಲ್ಲ ನೀವು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಅದನ್ನು ಖಂಡಿತ ದಯ ಮಾಡಿ ಅದನ್ನು ಸ್ವಲ್ಪ ನಾವು ಬಿಜೆಪಿ ಪಕ್ಷದವರಿಗೆ ಹೇಳಿ ಹೇಳಿದ್ರೆ ಸಾಕು ಏನು ಮಾಡ್ತಾ ಇಲ್ಲ ಅವರು ಪತ್ರಿಕಾ ಸ್ಟೇಟ್ಮೆಂಟ್ ನಮ್ಗೆ ಅಗತ್ಯ ಇಲ್ಲ ಅಲ್ಲ ಕಾರ್ಯಕರ್ತರಾಗಿ ತಾವು ಹೇಳಿದ್ರಲ್ವಾ ಅದೇ ಪ್ರಮುಖವಾಗಿರುತ್ತೆ ಅದನ್ನೇ ಹೇಳ್ಬೇಕು ನಾಯಕರುಗಳಿಗೆ ಹೇಳ್ಬೇಕು ಕಾರ್ಯಗರ್ತರಿಗೆಲ್ಲ ಕಾರ್ಯಗತರಿಗೆ ಅರ್ಥ ಆಗಿದೆ ನಾಯಕರುಗಳಿಗೆ ಅರ್ಥ ಆಗ್ತಿಲ್ಲ ಓಕೆ 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 ತ್ಯಾಂಕ್ ಯು ಸರ್ ಓಕೆ ಅಂದ್ರೆ ಬಾಂಗ್ಲಾದೇಶ ಗಲಭೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರೆ ಅಲ್ಲೆಲ್ಲ ಹೋದ್ರೆ ಆ ರೀತಿಯಾಗಿ ಸೈಬರ್ ಆಕ್ಟ್ ಪ್ರಕಾರ ಏನೋ ಕ್ರಮಗಳನ್ನ ಕೇಸ್ ಹಾಕಬಹುದು ಅಂದ್ರೆ ಅದು ಬಿಜೆಪಿ ಐಟಿಸಿ ಎಲ್ಲ ಅವರು ನೋಡ್ಕೊಳ್ತಾರೆ ಅದು ರಿವೆನ್ ರಾಜಕಾರಣ ಬಟ್ ಇಲ್ಲೇ ಕೇಸ್ ಆಗಬೇಕು ಇಲ್ಲಿ ಭಾಷಣ ಮಾಡಿದ ಇದರಲ್ಲೇ ಕೇಸ್ ಮಾಡಬೇಕು ಕೇಸ್ ಮಾಡ್ಬೋದು ನಾನು ನೋಡುವಾಗ ಇದು ಕೇಸ್ ಮಾಡಬಹುದಾದಂಥ ಎಲ್ಲ ಲಕ್ಷಣಗಳು ಇದೆ ನಾನು ಅದನ್ನು ನೋ ಕೇಳಿದ್ದೇನೆ ಅವ್ರ ಭಾಷಣವನ್ನು ಒಂದು ಬಾಂಗ್ಲಾದೇಶದಲ್ಲಿ ಆದಂಥದೇ ರಾಜಮನ ಆಗ್ಬೋದು ನಾವು ಕಾರ್ಯಕರ್ತರು ಏನು ರಾಜಭವನಕ್ಕೆ ನುಗ್ಗಲಿಕ್ಕೆ ತಯಾರಿದ್ದೇವೆ ಅಂತ ಹೇಳುವಾಗ ನೇರವಾಗಿ ಅದು ಪ್ರ ಪ್ರಚೋದನೆ ಅಲ್ಲ ನಾವು ಕ್ರೈಮ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದಾಗೆ ರಾಜಭವನಕ್ಕೆ ನುಗ್ಗಲಿಕ್ಕೆ ಬಟ್ ಎರಡನೇ ಹೇಳೋದು ನಾವು ರಾಜಭವನ ಚಲೋ ಆ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ರಾಜಭವನ ಚಲೋ ಒಂದು ಹೌದು ಬಾಂಗ್ಲಾದೇಶದ ರೀತಿಯಲ್ಲೇ ಅಂತ ಹೇಳಿದ್ದು ಅಲ್ಲಿ ಕ್ರೈಮಿಗೆ ಆಸ್ಪದ ಆಗ್ತದೆ ಬಾಂಗ್ಲಾದೇಶದಲ್ಲಿ ಏನೆಲ್ಲ ರಾಜಭವನ ನುಗ್ಗುವಾಗ ಕ್ರೈಮ್ ಆಯಿತು ಅದೆಲ್ಲ ವಿಚಾರಗಳು ಕೂಡ ಇಲ್ಲಿ ನೆನಪಾಗ್ತದೆ ಆ ಸ್ಮರಣೆ ಹಾಗಾಗಿ ಇಲ್ಲದ್ರೆ ರಾಜಭವನಿಗೆ ನುಗ್ತೇವೆ ರಾಜಭವನ ಚಲೋ ಮಾಡ್ತೇವೆ ಸರಿ ಐ ಎನ್ ಡಿಸೋಜ್ ಅವರು ಹೇಳಿದ್ರು ಸರಿ ಅದು ಎರಡು ಏನು ಬಂದಾಗ ಈ ವಿಷಯಗಳು ಹಿನ್ನೆಲೆಯಲ್ಲಿ ಬಂದಾಗ ಅದೊಂಥರ ಒಂದು ಒಂದು ಒಂದೊಂಥರ ಅರಾಜಕತೆಯ ಹೆದರಿಕೆಯ ಒಂದು ದೃಷ್ಟಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಟಿ ವಿ ನ್ಯೂಸ್ಗಳಲ್ಲೆಲ್ಲ ನೋಡಿದ್ರಿಂದ ಅದೊಂಥರ ಆ ಭಾವನೆ ಬರ್ತದೆ ಹಾಗಾಗಿ ಕೇಸ್ ಹಾಕೋ ಹಾಕಲಿಕ್ಕೆ ಯಾವುದೇ ಏನು ಸಮಸ್ಯೆ ಇಲ್ಲ ಕಾನೂನು ತಜ್ಞರಿರ್ಬೋದು ಬೇಕಾದರೆ ನಾವು ಕೂಡ ಹೇಳ್ಬೋದು ಜನಸಾಮಾನ್ಯರು ಕೂಡ ನೋಡಿದವರಿಗೆ ತಕ್ಷಣಕ್ಕೆ ಒಂದು ಕೇಸ್ ಹಾಕ್ಬೋದು ಕೇಸ್ ಹಾಕಿಬಿಡಿ ನಿಮ್ಮದೇ ಕೇ ನಿಮ್ಮದೇ ಆಡಳಿತ ಇದೆ ಮೋಸ್ಟ್ಲಿ ಕೇಸ್ ಹಾಕಿರ್ಬೇ ಹಾಕ್ಬೋದು ಅಂದರೆ ಈಗಾಗಲೇ ದೂರು ಸ್ವೀಕಾರ ಮಾಡಿದ್ದಾರೆ ಮೋಸ್ಟ್ಲಿ ಎಫ್ ಐ ಆರ್ ದಾಖಲಿಸ್ಬೋದು ಅಂದರೆ ಈ ರೀತಿಯಾದಂಥ ಬಟ್ ಈ ರೀತಿಯಾದಂಥ ಪ್ರಚೋದನಾತ್ಕರ ಹೇಳಿಕೆಗಳನ್ನು ಸದ್ಯಕ್ಕೆ ನಿಲ್ಲಿಸಿ ನೀವು ನಿಮ್ಮ ನಾಯಕನ ರಕ್ಷಣೆಗೋಸ್ಕರ ಇಲ್ಲಿ ಗಲಾಟೆ ಮಾಡಿಕೊಂಡು ನಾವು ಸಾಧನೆ ಅಂದ್ರೆ ನಾವು ನಿಮ್ಮ ನಿಮ್ಮ ಜೀ ಹುಜೂರು ಅಥವಾ ನಿಮ್ಮ ಸೇವೆ ಮಾಡಿದೆ ನಿಮಗೋಸ್ಕರ ಕೆಲಸ ಮಾಡಿದೆ ಅಂತ ತೋರಿಸುದು ಸರಿಯಲ್ಲ ಅಂತ ಅನಿಸ್ತಾ ಇದ್ದೇನೆ ಕೊನೆಯದಾಗಿ ಒಂದು ದೂರವಾಣಿ ಕರ ಇದೆ ಹಲೋ ಹೇಳಿ ಸರ್ ಸರ್ ನಮಸ್ತೆ ಅಂತ ಸರ್ ಬಾಂಗ್ಲಾದೊಳಿದಾರ ಇಲ್ಲ ನಮ್ಮ ಇಂಡಿ ಇಂಡಿಯನ್ಸ್ ಪಾಕಿಸ್ತಾನ ಬಾಂಗ್ಲಾ ಚೀನಾ ಬಗ್ಗೆ ಮಾತಾಡ್ಬೋದು ಇಂಡಿಯಾದಲ್ಲಿ ಅಲ್ವಾ ಸರ್ ಖಂಡಿತ ಭಾರತಿಗಳಾಗಿ ಮಾಡಿ ಅವರು ಆ ಬಗ್ಗೆ ಮಾತಾಡಬಹುದು ಬಾಂಗ್ಲಾದ್ ಬ್ಯಾಂಕ್ ಯಾಕೆ ಇಂಡಿಯನ್ ಅಲ್ವಾ ಸರ್ ಖಂಡಿತ ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕ ಸರ್ ಅವರು ಮಾಡಿ ಬಾಸ್ಕೊಳಿ ಸರ್ ಹ್ಮ್ ಅವರು ಇಂಡಿಯನ್ ಕಲ್ಚರ್ ಬಗ್ಗೆ ತಿಳ್ಕೊಂಡಿದಾರ ಫಸ್ಟ್ ಖಂಡಿತ ಸರ್ ಖಂಡಿತ ಅದನ್ನ ಹೇಳ್ಬಾರ್ದು ಅವರು ಇಂಡಿಯನ್ ಅಲ್ಲಿ ಕರ್ನಾಟಕ ಸಂಸ್ಕೃತಿ ಏನು ಇಂಡಿಯನ್ ಕಲ್ಚರ್ ಏನು ತಿಳ್ಕೊಂಡು ಮಾತಾಡ್ಬೇಕು ಸರ್ ಅವರು ಬಾಂಗ್ಲಾದ್ ಬೆಂಕ್ ಅದೇ ತರ ಮಾಡ್ತೀವಿ ಅಂತಾರೆ ಅರ್ಥ ಏನ್ ಅದು ಇದು ನಮ್ಮ ಸಾಮಾಜಿಕನ ನಮ್ಮ ಸಂಸ್ಕೃತಿ ಸಂಸ್ಕೃತಿನ ಉಳಿತಾರ ಖಂಡಿತ ಸರ್ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ ಬಗ್ಗೆ ಗೌರವ ಇಟ್ಕೋಬೇಕು ಅಷ್ಟು ಅಲ್ವಾ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮುಟ್ಟಿನ ನಿಮ್ಮ ವಾಹಿನಿಯಿಂದ ಯಾವ್ದೇ ಕಾರಣಕ್ಕೂ ನಮ್ ಸಂಸ್ಕೃತಿ ನಮ್ ಸಂಸ್ಕೃತಿರ್ಬೇಕ ಭಾರತ ಭಾರತನೇ ಅದ್ರ ಬಗ್ಗೆ ಅವ್ರ ಮೊದಲು ಬಾಂಗ್ಲಾದೇಶ್ ಬೆಂಕಿ ಇಲ್ಲ ಹಂಗೆ ಮಾಡ್ತೀವಿ ಅಂತ ಅಂದ್ರೆ ಅರ್ಥ ಅದು ಎಸ್ ಐ ವಾಟ್ ಇಸರ್ ಅವರು ಅದರ ಬಗ್ಗೆ ಮಾತಾಡಬಹುದು ಯಾವತ್ತೋ ಕರ್ನಾಟಕ ರಿಯಾರವರು ಹ್ಮ್ ನಮ್ಮ ಮಿಡನ್ ಕಸತ್ರಕ್ಕೆ ಕಷ್ಟ ಅವರು ಅದ್ರ ಬಗ್ಗೆ ನಿಮ್ಮ ವಾಯ್ನೀರ್ ಸಹ ತಿಳುವಳಿಕೆ ಮೂರ್ತಿ ಅವರು ವರಿಗೆ ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಖಂಡಿತವಾಗಿ ಕೂಡ ಅವರು ಹೇಳಿರೋ ತರ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದ ಪ್ರಧಾನಿಗೆ ಯಾವ ಪರಿಸ್ಥಿತಿ ಬಂತು ಅದೇ ಪರಿಸ್ಥಿತಿ ರಾಜ್ಯಪಾಲರಿಗೂ ಕೂಡ ಬರಬಹುದು ಅನ್ನುವಂತ ಹೇಳಿಕೆಯನ್ನು ನೀಡ್ತಾರೆ ಅದರ ಅರ್ಥ ರಾಜ್ಯಪಾಲರಿಗೆ ಆ ಪರಿಸ್ಥಿತಿ ಬಂತು ಅಂತ ಕರ್ನಾಟಕಕ್ಕೂ ಅಥವಾ ಭಾರತಕ್ಕೂ ಭಾರತಕ್ಕೂ ಅದೇ ಪರಿಸ್ಥಿತಿ ಬಂತು ಅಂತ ಯಾವ ಥರ ಬಾಂಗ್ಲಾದ ಪ್ರಧಾನಿಗೆ ಪರಿಸ್ಥಿತಿ ಬಂತು ಅದರ ಹಿಂದುಗಡೆ ಬಾಂಗ್ಲಾದೇಶಕ್ಕೆ ಏನು ಪರಿಸ್ಥಿತಿ ಬಂತು ಅನ್ನುವಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ನೋಡ್ಕೊಳ್ತೇವೆ ಹಾಗಾದರೆ ಐವನ್ ಡಿಸೋಜ್ ಅವರ ಹೇಳಿಕೆಯನ್ನು ಗಮನಿಸುವುದಾದರೆ ರಾಜ್ಯಪಾಲರಿಗೆ ಬಾಂಗ್ಲಾ ಪ್ರಧಾನಿಯ ಪರಿಸ್ಥಿತಿ ಬರಬೇಕು ಅಂತ ಹೇಳಿದರೆ ರಾಜ್ಯಪಾಲರ ಜೊತೆಗೆ ಕರ್ನಾಟಕಕ್ಕೂ ಕೂಡ ಬಾಂಗ್ಲಾ ಪರಿಸ್ಥಿತಿ ಬರುತ್ತೆ ಅಂದರೆ ಬಾಂಗ್ಲಾ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬೇಕು ಅನ್ನುವಂಥ ಆಸೆನ ಐವನ್ ಡಿಸೋಜ್ ಅವರಿಗೆ ಅನ್ನುವಂಥ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ದಾರೆ ಅಲ್ಲಿ ಏನಾಯ್ತು ಹಿಂದೂಗಳು ಅನ್ನುವಂಥದ್ದನ್ನು ನಾವು ಮೆನ್ಷನ್ ಮಾಡ್ತಾ ಇಲ್ಲ ಅಲ್ಲಿಯ ಜನತೆಗೆ ಏನಾಯಿತು ಯಾವ ರೀತಿಯಾದಂಥ ಮಾರಣ ಹೋಮಗಳು ನಡೆಯಿತು ಯಾವ ರೀತಿಯಾದಂಥ ದೌರ್ಜನ್ಯಗಳು ನಡೆಯಿತು ಈ ಭಾರತ ದೇಶ ಅನ್ನುವಂಥದ್ದು ಹೆಣ್ಣನ್ನು ಆರಾಧನೆ ಮಾಡುವ ಮುಖಾಂತರ ಅಥವಾ ಹೆಣ್ಣಿಗೆ ಪ್ರಮುಖವಾದ ಸ್ಥಾನಮಾನವನ್ನು ಕೊಡೋದಕ್ಕೆ ಮುಂದಾಗಿರುವಂಥ ದೇಶ ಆದರೆ ಪ್ರಸ್ತುತ ದೇಶದಲ್ಲಿ ಆಗ್ತಾ ಇರುವಂಥ ಘಟನೆಗಳು ಅದು ರಾಜಕೀಯವಾಗಿ ಉತ್ತರವನ್ನು ನೀಡಬೇಕಾಗಿದೆ ದೇಶದಲ್ಲಿ ಈಗ ಕೋಲ್ಕತ್ತಾದ ವಿಚಾರ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರುವಂಥದ್ದು ಅದಕ್ಕೂ ಕೂಡ ಒಂದು ಅಂತ್ಯ ಹಾಡುವಂಥ ಘಟನೆಗಳು ಕೂಡ ನಡೆಯಬೇಕು ಅನ್ನುವಂಥದ್ದು ಅನೇಕ ಜನರ ಒತ್ತಾಯಗಳು ಕೂಡ ಸೊ ರಾಜಕೀಯವಾಗಿ ಸುಭದ್ರಗೊಳ್ಳಬೇಕು ಅನ್ನುವಂಥ ಆಸೆಗಳು ಎಸ್ ಕೊನೆಯದಾಗಿ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂಥ ಹೊತ್ತಾಯಿತು ಜಿತೇಂದ್ರ ಸರ್ ನಮ್ಮ ಜೊತೆ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೂ ಕೂಡ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ನಮ್ಮ ಟಿವಿ ದ ಆಫ್ ಕೋಸ್ಟಲ್ ಕರ್ನಾಟಕ